ಗಂಗಾ ಪರಮೇಶ್ವರಿಯನ್ನು ನಂಬಿಕೊಂಡಂತಹ ನಮ್ಮೆಲ್ಲರನ್ನು ಕಾಪಾಡ್ತಾ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರುವಂತಹ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯನ್ನು ಇರತಕ್ಕಂತಹ ನಮ್ಮ ಸಮುದಾಯದ ಎಲ್ಲ ಗಣನೀಯರು ಹಾಗೆ ಸಾಕಷ್ಟು ದಶಕಗಳಿಂದ ನಮ್ಮ ರಾಜ್ಯದಲ್ಲಿ ನಾಯಕ ಮುಖಂಡರಾಗಿ ನಮ್ಮೆಲ್ಲರಿಗೆ ಆಶ್ರಯವನ್ನಿತ್ತು, ಸದಾವಕಾಶಗಳನ್ನ ಸರಿಯಾಗಿ ಉಪಯೋಗಿಸಿಕೊಂಡು, ಸರ್ಕಾರದ ಸದಾವಕಾಶಗಳನ್ನ ಉಪಯೋಗಿಸಿಕೊಂಡು ನಮ್ಮೆಲ್ಲರನ್ನ ನೋಡಿಕೊಳ್ತಾ ನಮ್ಮ ಜೊತೆಯಲ್ಲೇ ಇವತ್ತೂ ಸಹ ವೇದಿಕೆಯ ಮೇಲೆ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಅಭಿನಂದನೆಗಳು ಮತ್ತು ವಂದನೆಗಳು. ರಾಷ್ಟ್ರೀಯ ಮೀನುಗಾರರ ಸಂಘದ ಅಧ್ಯಕ್ಷರಾದಂತಹ ದೆಹಲಿಯ ಶ್ರೀ ರಾಮ್ಕುಮಾರ್ಜಿ, ಶ್ರೀ ಆರ್ ಸಿನ್ಹಾಜಿ ಔರ್ ಕೈಲಾಶನಾಥ್ ನಿಷಾದ್ಜಿ, ಸಬ್ಕೋ ಹಮ್ ಸಬ್ಕಿ ತರಫ್ ಸೇ ಆಪ್ಕೋ ಆದರಣೀಯ ಸ್ವಾಗತ. And I also hereby welcome each and every one who has gathered here. And I would like to congratulate each and every one present here, showing the unity of the community of fishermen. Besta samajada vandu ಒಗ್ಗಟ್ಟನ್ನ ತೋರಿಸಲಿಕ್ಕೆ ತಾವೆಲ್ಲರೂ ಇವತ್ತು ಸೇರಿದ್ದೀರಾ, ತಮ್ಮೆಲ್ಲರಿಗೂ ಅಭಿನಂದನೆಗಳು ಹಾಗೂ ವಂದನೆಗಳು. ಭಾರತ ದೇಶದಲ್ಲಿ ನಿಯರ್ಲಿ 10% ಆಫ್ ದ ಪಾಪ್ಯುಲೇಷನ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಯುಪಿ ಅಂಡ್ ಬಿಹಾರ್, ಈಸ್ ದಿ ಫಿಶರ್ ಪೀಪಲ್. ಕರ್ನಾಟಕದಲ್ಲೂ ಸಹ ಹೇಳಬಹುದು, ಹೇಳ್ತಾ ಇದ್ದಾರೆ, 25 ಲಕ್ಷ ಜನ ಅಂತಾರೆ, 30 ಲಕ್ಷ ಜನ ಅಂತಾರೆ, 50 ಲಕ್ಷ ಜನ ಅಂತಾರೆ. ಬಟ್ ವಿ ಆರ್ ದ 10% ಆಫ್ ದ ಪಾಪ್ಯುಲೇಷನ್ ಅಕ್ರಾಸ್ ಇಂಡಿಯಾ. ಅಂಡ್ ವಿ ಮಸ್ಟ್ ನೋ ಅಬೌಟ್ ಇಟ್. ಇಸ್ ಸೈನ್ ದಟ್ ವಿ ಮಸ್ಟ್ ನೋ 10% ಆಫ್ ದ ಪಾಪ್ಯುಲೇಷನ್ ಅಕ್ರಾಸ್ ಕರ್ನಾಟಕ. ಈ 38 ಮತ್ತು 39 ಪಂಗಡಗಳು ಸೇರಿದರೆ 10% ಜನಸಂಖ್ಯೆಯನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಹೊಂದಿದ್ದೇವೆ. ಇದು ಎಲ್ಲ ರಾಜಕೀಯ ವರ್ಗದವರಿಗೂ ಗಣನೆಗೆ ಬರಬೇಕು ಅನ್ನುವುದು ನನ್ನ ಸ್ವಂತ ಅಭಿಪ್ರಾಯ, ಹಾಗೆ ತಮ್ಮೆಲ್ಲರ ಅಭಿಪ್ರಾಯ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅಂಡ್ ವೆನ್ ವಿ ಸೇ ಇಟ್ ಇಸ್ ಅ ಫಿಶರ್ ಕಮ್ಯುನಿಟಿ, ಅಫ್ ಕೋರ್ಸ್ ವಿ ಆಲ್ವೇಸ್ ಟಾಕ್ ಅಬೌಟ್ ದಿ ಮೈನಾರಿಟೀಸ್ ಆಫ್ ದಿಸ್ ಕಂಟ್ರಿ. ಹೂ ಆರ್ ದಿ ಮೈನಾರಿಟೀಸ್? ದ ಮುಸ್ಲಿಂ ರಿಲೇಷನ್ಸ್ ಆಫ್ ಆರ್ಸ್, the Christian relations of ours, and also the ST relations of ours. They are our people. It is not an ST or an SE, it is a community. When we talk about a community, it is about now yama karyavana now paramparagatavagi maarta iddeve adu community. Namma community anuvaga idralli adre namma Muslim bandhavaridare, ಕ್ರಿಶ್ಚಿಯನ್ ಬಾಂಧವರಿದ್ದಾರೆ ಭಾರತದಾದ್ಯಂತ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬಾಂಧವರೂ ನಮ್ಮಲ್ಲಿದ್ದಾರೆ. ನಾನು ಅದಾಗಿ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹೋಗಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬಂದರೂ ಸಹ ಅದರಲ್ಲಿ ನಮ್ಗೇನು ಯಾವ ರೀತಿಯ ಕಹಿ ಭಾವನೆ ಖಂಡಿತವಾಗೂ ಇಲ್ಲ. ಮೊಗವೀರ ಅಂತ ಹೇಳಬೇಕಾದ್ರೆ, ಮೊಗವೀರ ಇತಿಹಾಸ ಅಂತ ಹೇಳಬೇಕಾದ್ರೆ, ಅದು ನಾನು ಯಾಕೆ ಮೊಗವೀರ ಇತಿಹಾಸ ಅಂತ ಹೇಳ್ತೀನಿ, ನಾನು ಆಮ ಕಾಂಬಿನೇಷನ್ ಆಫ್ ದಕ್ಷಿಣ ಕನ್ನಡ ಮತ್ತು ಬಯಲುಸೀಮೆ. ದಕ್ಷಿಣ ಕನ್ನಡದ ಇತಿಹಾಸ ಏನು ಅಂತ ನನಗೆ ಗೊತ್ತಿದೆ, ಹಾಗೆ ಬಯಲುಸೀಮೆಯ ಸಂಸ್ಕೃತಿ ಏನು ಅನ್ನೋದು ನನಗೆ ಗೊತ್ತಿದೆ. ಮೊಗವೀರ ಗಂಗಾಮತರ ಒಟ್ಟಾರೆ ಸಂಸ್ಕಾರ ಏನು ಅನ್ನುವಂಥದ್ದು ನನ್ನ ರಕ್ತದಲ್ಲಿ ಹರಿತಾ ಇದೆ. ಮೊಗವೀರರ ಧೈರ್ಯ, ದಿಟ್ಟತನ, ಆನೆಸ್ಟಿ ಅಂಡ್ ಟ್ರೂತ್ ಇತಿಹಾಸದಲ್ಲಿ ನಮ್ಮ ದೇಶದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ. ರಾಣಿ ಅಬ್ಬಕ್ಕ ಒಂದು ಚೌಟ ಕುಟುಂಬದಲ್ಲಿ ಹುಟ್ಟಿ
ಬಂಟರ ಸಮುದಾಯಕ್ಕೆ ಸೇರಿದವಳು. ನಂತರ ಅವಳು ಬೆಳೆದು ವರಿಸಿದ್ದು ಒಬ್ಬ ಮೊಗವೀರ ರಾಜನನ್ನು. ಮೊಗವೀರ ರಾಜ ಹಾಗೂ ರಾಣಿಯ ಅಬ್ಬಕ್ಕಳ ದಾಂಪತ್ಯ ಜೀವನದಲ್ಲಿ ಬಿರುಕುಂಟಾಯಿತು. ನಂತರ ಅವಳು ಅವಳ ತಂದೆ ಹಾಗೂ ತಾಯಿಯ ಮನೆ ಪುತ್ತೂರಿಗೆ ಹೋಗ್ತಾಳೆ. ಅಲ್ಲಿ ತಂದೆಯ ಮರಣಾನಂತರ ಅವಳು ಪುತ್ತೂರನ್ನು ಕಾಪಾಡ್ತಾಳೆ. ಬ್ರಿಟಿಷರ್ಸ್ ಅರಬ್ಬಿ ಸಮುದ್ರದ ಮೂಲಕ ಬ್ರಿಟಿಷರು ಬಂದಾಗ ಅವರನ್ನ ಎದುರಿಸಿ ಹೋರಾಟ ಮಾಡುವ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ. ಎಲ್ಲ ಧೈರ್ಯ ಸ್ಥೈರ್ಯದಿಂದ ಆ ಬ್ರಿಟಿಷರ್ಸ್ನ ಎದುರಿಸಿ ಬಡ್ದು ಹಾಕ್ತಾರೆ. ಅವರ ಒಟ್ಟಿಗೆ ಅವಳ ಒಟ್ಟಿಗೆ ಅವಳ ಜೊತೆಯಲ್ಲಿ ರಕ್ತ ನಿಂತವರು ನಮ್ಮ ಮೊಗವೀರ ಯುವಕರು. ಹೌದು, ಯಾಕೆ ನಾನು ಇದನ್ನು ಹೇಳಿದೆ, ಮೊಗವೀರ ರಾಣಿ ಅಬ್ಬಕ್ಕಳ ಗಂಡ ಆಗಿರ್ತಾನೆ, ಅವನು ಒಬ್ಬ ರಾಜ ಆಗಿರ್ತಾನೆ, ಆದ್ರೆ ಅವನೊಬ್ಬ ಸೋಮಾರಿ, ಅವನ ಲಾಯಕ್ ಇರಲ್ಲ. ಅವನು ಒಂದು ದೇಶ ಆಳ್ಲಿಕ್ಕಾಗಿ, ಒಂದು ರಾಜ್ಯ ಆಳ್ಲಿಕ್ಕಾಗಿ ಜನರನ್ನ ಸಂರಕ್ಷಣೆ ಮಾಡುವಂತಹ ಲಾಯಕ್ ಅವನು ಇರಲ್ಲ. ಆಗ ಸರಿಯಾದು ತಪ್ಪು ಯಾವುದು ಅಂತ ಗ್ರಹಿಸಿ ನಮ್ಮೆಲ್ಲಾ ಯುವಕರು ಹೋಗೋದು ಯಾರೊಟ್ಟಿಗೆ, ಸತ್ಯದ ಒಟ್ಟಿಗೆ. They are the one who believed in the truth. They are the one who believed in honesty. ಆದರೆ ಇವತ್ತು ನಮ್ಮ ಸತ್ಯ ಧರ್ಮವನ್ನು ಕಾಪಾಡಿಕೊಳ್ಳುವಂತಹ ನಮ್ಮ ನೇಚರ್ ಏನಿದೆ, ನೈಸರ್ಗಿಕವಾಗಿ ನಮ್ಮಲ್ಲಿದೆ ಅದು, ನಮ್ಮ ನೇಚರ್ ಏನಿದೆ ನಾವು ಅದನ್ನು ಗುರುತಿಸ್ಕೊಳ್ಳಿಲ್ಲ. ನಾವು ಗುರುತಿಸ್ಕೊಂಡಿರುವ ಕಾರಣಕ್ಕಾಗಿ ಬೇರೆಯವರು ನಮ್ಮನ್ನು ಗುರುತಿಸಲಿಲ್ಲ. ಇವತ್ತು ನಾವು ಎಡಬಿಡದಿಗಳಾಗಿ ಮೀನು ಹಿಡಿಯುವವರ ಬದಲಾಗಿ ಮೀನಿನ ಬಲೆಯಲ್ಲಿ ಸಿಲುಕಿ ಹೊರಗಡೆ ಬಲೆಯಿಂದ ಹೊರಗೆ ಬಂದು ಈಜಕ್ಕೂ ಆಗದೆ ಅಲ್ಲಿ ಬದುಕಲಕ್ಕೂ ಆಗದೆ ಒಂದು ಎಡಬಿಡಂಗಿಯ ಜೀವನವನ್ನು ನಾವೆಲ್ಲರೂ ಸಾಗಿಸ್ತಾ ಇದ್ದೀವಿ. ಸರಿ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ನೆರೆದಿರ್ತಕ್ಕಂತಹ ತಮ್ಮೆಲ್ಲರ ಆತ್ಮಸಾಕ್ಷಿ ಅದನ್ನು ಒಪ್ಪತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಯೋಬ ರಿಕ್ವೆಸ್ಟ್ ಅಂಡ್ ಮೇಕ್ a very humble plea to the former chief minister present on the dais, and also who is going to be the chief minister very shortly again, Shri Yediyurappa sir. I make a humble plea saying that there is an amendment passed by the previous government, Eka Neeravari Olanadu Meenugararu, yena naavu ಕೆರೆಗಳಲ್ಲಿ ಹಳ್ಳಗಳಲ್ಲಿ ಏಕ ನೀರಾವರಿಯ ಕೆರೆಗಳಲ್ಲಿ ನೀವು ನೀರು ಹಿಡಿತೀವೋ ಅದರ ಏಕ ನೀರಾವರಿಯ ಎಲೆಕ್ಟ್ರಿಸಿಟಿ ವಿದ್ಯುತ್ ಖರ್ಚಿನ ಬಾತ್ ಅನ್ನು ನಮ್ಮ ಟೆಂಡರ್ನಿಂದ ಬರುವ ಸಂಧಾನದಿಂದ ವಿದ್ಯುತ್ ಶಕ್ತಿಯ ಖರ್ಚನ್ನು ಕೊಡ್ತಾ ಇದ್ದಾರೆ. ಅಯ್ಯಬ್ಬಾ ಮೇಕ್ ಅ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಡೂ ಕನ್ಸಿಡರ್ ಅವರ್ ಪಾವರ್ಟಿ. Please do consider our humility. Please do consider that we are with you always. By considering all this, I hereby once again request, and I also hope, Sri Yediyurappa sir, do take off this one particular amendment which is already existing in the government of Karnataka. And the second request would be, Namma Sahakara Sanghagalige, 90% ನಮ್ಮ ಸಹಕಾರ ಸಂಘಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಪಿಟಿಷನ್ ಫೈಲ್ ಆಗಿದೆ ಹೈಕೋರ್ಟ್. ಆ ಪಿಟಿಷನ್ ಐ ವುಡ್ ಸೇ ಇಟ್ ಶುಡ್ ಬಿ 100%, ಯಾಕಂದ್ರೆ ಆಗೇ ನಾವು 90% ಅಲ್ಲಿ ಇದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎಲ್ಲ ಮೀನುಗಾರರಿಗೂ ಕೊಟ್ಟು ಇತರೆ ಮೀನುಗಾರರು ಅಂತ ಹೇಳಿದ್ದಾರೆ. ಸನ್ಮಾನ್ಯ ಶ್ರೀ ರೇವಣ್ಣ ಸರ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ, ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ರೇವಣ್ಣ ಸರ್ ಅವ್ರಿಗೂ ಗೊತ್ತಿರುತ್ತೆ ಸರ್, ಈಗ ನಮ್ಮ ಸಮುದಾಯದ 90% ಸಹಕಾರ ಸಂಘಗಳಿಗೆ ಏನು ಆದ್ಯತೆ ಕೊಡಬೇಕಂತ ಇದೆ, ಅದು ಹೈಕೋರ್ಟ್ ಅಲ್ಲಿದೆ. ಐ ವುಡ್ ಸೇ ಐ ಪರ್ಸನಲಿ ಫೀಲ್
that it should be 100% to be given to all the, only to the fishery people. ಪಾರಂಪರಿಕ ಮೀನುಗಾರರಿಗೆ ಮಾತ್ರ ಆದ್ಯತೆಯನ್ನು ಕೊಡಬೇಕು. ಅದರಲ್ಲಿ ಇತರೆ ಮೀನುಗಾರರು ಅಂತ ಇರೋದನ್ನ, ಇಟ್ ಈಸ್ ಅನ್ ಅಂಡರ್ಲೈನ್ ವರ್ಡ್, ಇತರೆ ಮೀನುಗಾರರು. ಇತರೆ ಮೀನುಗಾರರು ಯಾರು ಇರಲ್ಲ, ಯಾರಿದ್ದಾರೆ? ಐ ನೀಡ್ ಅ ಕ್ಲಾರಿಟಿ, ಐ ನೀಡ್ ಅ ಕ್ಲಾರಿಫಿಕೇಶನ್. ಇತರೆ ಮೀನುಗಾರರು ಯಾರು? ನಮ್ಮ ಸಂಸ್ಕಾರದಲ್ಲಿ ಹಂಚಿ ತಿನ್ನುವ ಒಂದು ಸಂಸ್ಕಾರವನ್ನ ನಮ್ಮ ಗಂಗಾ ಪರಮೇಶ್ವರ್ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಇತರೇನುವಾಗ ಇರೋರಿಗೆ ಹೇಗಪ್ಪ ನಾನು ಹಂಚ್ಕೊಂಡು ತಿನ್ನೋದು? ಇದೊಂದನ್ನ ತಾವು ನಾವು ಗಮನದಲ್ಲಿ ಇಟ್ಕೊಂಡು ನನ್ನ ಹಾಗೂ ನಮ್ಮೆಲ್ಲರ ಈ ಬೇಡಿಕೆಯನ್ನ ತಾವು ನೆರವೇರಿಸಿಕೊಡ್ತೀರಾ ಅನ್ನೋ ಒಂದು ಆಶಾನ ಭಾವನೆಯಿಂದ ನನ್ನ ಮಾತುಗಳನ್ನು ಮುಗಿಸಿ ಧನ್ಯವಾದ.